ಬೆನಿಫಿಷರಿ 3-4 ಲಕ್ಷ ಕಟ್ಟಬೇಕು ಅಂತ ಇವರು ಈಗಾಯ್ತು ಒಂದು ಸರ್ಕಾರ ಇಂದಾನೆ 5 ಲಕ್ಷ ಕೊಟ್ಟಂಗೆ 5 ಲಕ್ಷ ಬಂದ್ರೆ 1,80,000 ಹೌಸಿಂಗ್ ರಾಜೀವ್ ಗಾಂಧಿ ಎಚ್ಚರಿಸ್ಕೊಂಡು 50,000 ಒಂದು ವರ್ಷದಲ್ಲಿ ಕಂಪ್ಲೀಟ್ ಮಾಡ್ಬೇಕಾದ್ರೆ ಸಿಎಂ ಮೊನ್ನೆ 5 ಕೋಟಿ ಬಿಡುಗಡೆ ಬರಬೇಡ ಈಗ ನೆಕ್ಸ್ಟ್ ಫೆಬ್ರವರಿ 20 ಜನವರಿ 20 30,000 ಈಗ ಮುಂದೆ ಮನೆ ಕಟ್ಟಬೇಕಾದ್ರೆ 1 ಲಕ್ಷ ಹಲೋ 7.5 ಲಕ್ಷ ಆಗ್ತದೆ ಕೇಂದ್ರ ಸರ್ಕಾರದ 1.5 ಲಕ್ಷ ಸ್ಟೇಟ್ ಗೌರ್ಮೆಂಟ್ ಎಸ್ಸಿ 8 ಲಕ್ಷ ಮಿಕ್ಕಿ 4 ಲಕ್ಷ ಬೆನಿಫಿಷರಿ ಕೊಡಬೇಕು ಆಗಲ್ಲ ಹಾಗಾಗಿ ಸರ್ಕಾರದಲ್ಲಿ 5 ಲಕ್ಷ ಕೊಟ್ಟು ತೀರ್ಮಾನ ಕ್ಯಾಪಿಟಲ್ ಅಪ್ರೂವಲ್ 500 ಕೋಟಿ ಬಿಡುಗಡೆ ಹೋಗ್ತೀನಿ ಕಷ್ಟವರ್ಗ ಮಾತಾಡಿಸಿ ರಿಯಾಕ್ಷನ್ ಮಾಡ್ತೀನಿ ಏನು ಲೋಕೋಪಯೋಗಿ ಕಾರ್ಯಕ್ರಮದ ಬಗ್ಗೆ ಆಮೇಲೆ ಒಟ್ಟಿನಲ್ಲಿ ರಾಜ್ಯ ಪೊಲಿಟಿಕಲ್ ಸರ್ ಏನ್ ಕೇಳಕ್ಕಾಗುತ್ತೆ ಮಾತಾಡ್ತೀರಿ ನಾನು ಆಚೆ ಇರ್ತೀನಿ ಬಂದೆ ಅಲ್ಲೇ ಬರ್ತೀವಿ ಸರ್ ಹೈದರಾಬಾದ್ ಅಲ್ಲೇ ಬರ್ತೀವಿ ಅಲ್ಲೇ ಬರ್ತಾ ಇದೀವಿ ಅವ್ರಿಗಿಂತ ಮುಖ್ಯ ನೀವೀಗ ವಸತಿ ವಿಚಾರವಾಗಿ ಒಂದೇ ಒಂದು ಕ್ವಶನ್ ಮುಖ್ಯಮಂತ್ರಿಗಳು 1 ಲಕ್ಷದ ಯೋಜನೆ ಸರಿ ಸರಿ ಆಮೇಲೆ ಮಾತಾಡ್ತೀನಿ ತೋಳಿ ತೋಳಿ ಪಾಪ ಆಮೇಲೆ ಬಿಜೆಪಿ ಬಂದ್ರು ಸಬೀರ್ ಅವ್ರು ಬಹಳ ಹುಷಾರಾಗಿ ಬಿಟ್ಟಿದ್ದೀರಿ ಈಗ ಬಂದ್ರು ನೋಡಿ ಡಿಸಿಎಂ ಸರ್ ಒಂದ್ ನಿಮಿಷ ಹೋಗಲ್ಲ ಬನ್ನಿ ಸರ್ ಹೇಳೋಣ ಬಿಡಿ ಅವ್ರು ಬಂದ್ಮೇಲೆ ಸಮೀರ್ ಸರ್ ಬಂದ್ಮೇಲೆ ಅವ್ರು ಬಂದ್ರು ಅಂತ ಬರೋದಕ್ಕೆ ಮೊದ್ಲಿಗೆ ಬರ್ತಾ ಇದಾರೆ ಅಂತ ಹೇಳ್ತೀನಿ ನೋಡಿ ಬಿಡಿ ಬಂದ್ ಬಿಡ್ತಾರೆ ಒಂದ್ ನಿಮಿಷ ಸರ್ ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ ನಲ್ಲಿಯೂ ಲಭ್ಯ ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ